ಡಾಕ್ಟರ್ ಹಾಕಿಂ ಎಸ್ಐ ಬಡೇಗರ್ ಅವರ ಚಿಕಿತ್ಸೆಯಿಂದ ಗುಣಮುಖರಾದ ಸಾಕಷ್ಟು ಜನ ನೆಮ್ಮದಿಯಿಂದ ಜೀವನ ಸಾಗಿಸ್ತಾ ಇದ್ದಾರೆ. ಏಕಲೇಯ ಚಿಕಿತ್ಸೆ ಪಡೆದುಕೊಳ್ಳಿ, ಕಣ್ಣಿನ ಸಮಸ್ಯೆ ನಿವಾರಿಸಿಕೊಳ್ಳಿ. ಸ್ಥಳ ನಂಬರ್ 7 ಹಜರತ್ ಬಿಲಾಲ ಮಸೀದಿ ಹಿಂದುಗಡೆ 3ನೇ ಕ್ರಾಸ್ ವೀರಭದ್ರ ನಗರ ಬೆಳಗಾವಿ. ಫೋನ್ ನಂಬರ್ 9324171942 8139921786. ನಮಸ್ಕಾರ ವೀಕ್ಷಕರೇ, ಎಜೆ ನ್ಯೂಸ್ಗೆ ಸ್ವಾಗತ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಪಶುಪತಿಹಾಳ ಕ್ರಾಸ್ ಬಳಿ ಪೊಲೀಸರು ಜನರನ್ನ ಅಡ್ಡಗಟ್ಟಿ ದಂಡ ವಸೂಲಿ ಮಾಡ್ತಾ ಇದ್ರು. ಆದರೆ ರಸ್ತೆ ಎರಡೂ ಬದಿಯಲ್ಲಿ ನಿಂತು ಅವೈಜ್ಞಾನಿಕವಾಗಿ ವಾಹನಗಳನ್ನ ತಡೆಗಟ್ಟಲು ಪೊಲೀಸರು ಮುಂದಾಗಿದ್ದಾರೆ. ಹುಬ್ಬಳ್ಳಿಯಿಂದ ಲಕ್ಷ್ಮೇಶ್ವರ ಹೋಗುವ ರಾಜ್ಯ ಹೆದ್ದಾರಿಯಲ್ಲಿ ಕೂಲಿ ಕೆಲಸ ಮುಗಿಸಿ ಟೆಂಪೋದಲ್ಲಿ ಕಾರ್ಮಿಕರು ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ದಂಡ ವಸೂಲಿಗೆ ಟೆಂಪೋ ನಿಲ್ಲಿಸಿದ್ದು ರಸ್ತೆ ಬದಿಯಲ್ಲಿ ಟೆಂಪೋ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿ ಹಳ್ಳಕ್ಕೆ ಉರುಳಿರುವ ಘಟನೆ ನಡೆದಿದೆ. ಪರಿಣಾಮಕಾರಿಯಾಗಿ ಭೀಕರ ದುರಂತ ಸಂಭವಿಸಿದೆ. ಸ್ಥಳಕ್ಕೆ ಗುಡಗೇರಿ ಆರಕ್ಷಕ ಠಾಣೆಯ ಪಿಎಸ್ಐ ಸವಿತಾ ಮುನ್ಯಾಳ ಸ್ಥಳಕ್ಕೆ ದೌಡಾಯಿಸಿ ಬಂದು ಪರಿಶೀಲನೆಯನ್ನ ನಡೆಸಿದ್ರು. ಘಟನೆ ನಡೆದ ಸ್ಥಳದಲ್ಲಿ ಪೊಲೀಸರಿಗೂ ಮತ್ತು ಸಾರ್ವಜನಿಕರಿಗೂ ವಾಗ್ವಾದ ನಡೆಯಿತು. ನಂತರ ಕುಂದಗೋಳ ತಾಲೂಕು ಗ್ರಾಮೀಣ ಪೊಲೀಸ್ ಠಾಣಾ ಅಧಿಕಾರಿ ಸಿಪಿಐ ಎನ್ಎಂ ದೇವನೂರು ಸ್ಥಳಕ್ಕೆ ಬಂದು ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ರು. ಟೆಂಪೋ ಉರುಳಿ ಗಾಯಗೊಂಡ ಕೂಲಿ ಕಾರ್ಮಿಕರನ್ನ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿ ರಸ್ತೆಯನ್ನ ತಿಳಿಗೊಳಿಸಿದ್ರು. ವರದಿಗಾರರು ಎಂಆರ್ ನದಾಫ್, ಎಜೆ ನ್ಯೂಸ್, ಧಾರವಾಡ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.